ನಿಮಗೆ ಕಳೆದ ಎರಡು ದಿನಗಳ ಹಿಂದೆ ಹೇಳಿದ್ದೆ, ಗುಂಡ್ಲುಪೇಟೆಯಲ್ಲಿರುವಂತಹ ಸುಮಾರು 300 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಇಲ್ಲಿ ಎರಡು ತಿಂಗಳಿಂದ ಅಲ್ಲಿ ಫುಡ್ ಸಪ್ಲೈ ಆಗಿಲ್ಲ, ಫುಡ್ ಕಿಟ್ ಸಪ್ಲೈ ಆಗಿಲ್ಲ. ಜೊತೆಗೆ ಈ ವಿಚಾರಗಳು ಗೊತ್ತಿರೂ ಕೂಡ ಸುಮ್ಮನೆ ಇದ್ದಾರೆ. ಎಲ್ಲವನ್ನು ಕೂಡ ನಾವು ಸುದ್ದಿ ಬಿತ್ತರ ಮಾಡಿದ್ವಿ. ಈ ಸುದ್ದಿ, ಈ ವರದಿಯನ್ನು ನೋಡಿದ ಕೂಡಲೇ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತು. ಈಗ ಅಲ್ಲಿ ಏನೇನೆಲ್ಲ ಸಪ್ಲೈ ಆಗ್ತಿಲ್ಲ, ಎಷ್ಟು ಕೇಂದ್ರಗಳಿಗೆ ಸಪ್ಲೈ ಆಗ್ತಿಲ್ಲ, ಇದೆಲ್ಲದರ ಬಗ್ಗೆ ಅವರು ನಮ್ಮ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಈಗ ಅಧಿಕಾರಿಗಳು ಅಲ್ಲಿ ಫುಡ್ ಸಪ್ಲೈ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಏನೆಲ್ಲ ಬದಲಾವಣೆ ಆಯಿತು, ಅಧಿಕಾರಿಗಳು ಏನೆಲ್ಲ ಮಾಡಲಿಕ್ಕೆ ಮುಂದಾದರು, ಜೊತೆಗೆ ಅಲ್ಲಿ ಒಂದಷ್ಟು ಗೊಂದಲಗಳು ಬೇರೆ ಕ್ರಿಯೇಟ್ ಆಗಿದ್ವಂತೆ, ಏನೆಲ್ಲ ಇದೆ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇದು ನಿಮ್ಮ ಅಮೋಕ್ ಟಿವಿಯ ಡಬಲ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗುಂಡ್ಲುಪೇಟೆಯ 299 ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಸ್ಥಗಿತವಾಗಿರೋ ಬಗ್ಗೆ ನಾವು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ. ಇತ್ತ ಆಹಾರ ಸರಬರಾಜು ಮಾಡಿದ್ದ ಕಗ್ಗಳ ಹುಂಡಿ ಅಂಗನವಾಡಿ ಕೇಂದ್ರದಲ್ಲಿ ಹುಳು ಕೂಡ ಅಲ್ಲಿ ಕಾಣಿಸ್ಕೊಂಡಿದ್ವು. ಅಂದ್ರೆ ಒಂದು ಕಳಪೆ ಆಹಾರನ ಅಲ್ಲಿ ಸಪ್ಲೈ ಮಾಡಿಬಿಟ್ಟಿದ್ರು. ಈ ಕಗ್ಗಳ ಹುಂಡಿ ಅಂಗನವಾಡಿ ಕೇಂದ್ರಕ್ಕೆ ದಿಢೀರಂತ CDPO ಚಲುವರಾಜ್ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅದರಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಗುಂಡ್ಲುಪೇಟೆ ತಾಲೂಕಿನ ಕಗ್ಗಲಹುಂಡಿ ಅಂಗನವಾಡಿ ಕೇಂದ್ರದ ಒಂದು ವಿಚಾರವಾಗಿ ನಾವು ಸುದ್ದಿಯನ್ನ ಬಿತ್ತರ ಮಾಡ್ತೀವಿ. ಈ ವರದಿಯನ್ನು ಹೆಚ್ಚಂತ ಅಲ್ಲಿಂದ CDPO ಚಲುವರಾಜ್ ಏನಿದ್ದಾರೆ, ಈ ಅಧಿಕಾರಿಯಲ್ಲಿ ಭೇಟಿನ ಕೊಡ್ತಾರೆ. ಇನ್ನೊಂದೆಡೆ ಕೆಲಸ ಪ್ರಾರಂಭ ಮಾಡಿದ ಬೇಗೂರು ಆಹಾರ ಉತ್ಪಾದನಾ ಘಟಕ, ಏನಲ್ಲ ಒಂದು ಆಹಾರ ಉತ್ಪಾದನಾ ಘಟಕ ಏನಿರುತ್ತೆ, ಇಲ್ಲೆಲ್ಲ ಫುಡ್ ಸಪ್ಲೈ ಮಾಡಲಿಕ್ಕೆ. ಸೊ ಇವರು ಮತ್ತೆ ಅಲ್ಲೊಂದು ಕೆಲಸವನ್ನು ಶುರು ಮಾಡಿದ್ದಾರೆ, ಈಗೆಲ್ಲ ಸಪ್ಲೈ ಮಾಡಲಿಕ್ಕೆ ಅಂತ. ನಾವು ಏನು ವರದಿಯನ್ನು ಬಿತ್ತರ ಮಾಡಿದ್ವಿ, ಅಲ್ಲಿ ಘಟಕದಲ್ಲೂ ಕೂಡ ಫುಡ್ ಸಪ್ಲೈ ಮಾಡ್ತಾ ಇಲ್ಲ, ಜೊತೆಗೆ ಯಾವುದೋ ತರಾತುರಿಯಲ್ಲಿ ಯಾವುದೋ ಓಲ್ಡ್ ಸ್ಟಾಕನ್ನು ಕೊಟ್ಟಿದ್ದಾರೆ, ಇವೆಲ್ಲವನ್ನು ಕೂಡ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಇನ್ನು ಪುಷ್ಟಿ ಆಹಾರದಲ್ಲಿ ಹುಳು ಬಂದಿದ್ದ ಪ್ರಕರಣ ನಾವು ಒಂದು ಅದರ ಬಗ್ಗೆ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಕಳಪೆ ಆಹಾರ ನೀಡಿದ್ದ ಅಂಗನವಾಡಿ ಸಿಬ್ಬಂದಿ, ಇಲ್ಲಿ ಸಿಬ್ಬಂದಿಗಳು ತಪ್ಪು ಅಥವಾ ಅಧಿಕಾರಿಗಳು ತಪ್ಪು ಅಥವಾ ಫುಡ್ ಸಪ್ಲೈ ಮಾಡುವಂಥವ್ರ ತಪ್ಪು ಒಂದೂ ಗೊತ್ತಾಗಲಿಲ್ಲ. ಅಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ CDPO ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಕಳೆದ ಎರಡು ತಿಂಗಳಿಂದ ಆಹಾರ ಪದಾರ್ಥಗಳು ಪೂರೈಕೆ ಆಗಿರೋದಿಲ್ಲ ಆ ಒಂದು ಅಂಗನವಾಡಿ ಕೇಂದ್ರಗಳಿಗೆ. ಎರಡು ತಿಂಗಳ ಹಿಂದೆ ಪೂರೈಸಿದ್ದ ಆಹಾರ ಪದಾರ್ಥ, ಎರಡು ತಿಂಗಳಿಂದ ಮಾತ್ರ ಅಲ್ಲಿಗೆ ಫುಡ್ ಸಪ್ಲೈ ಮಾಡಿರ್ತಾರೆ. ಇನ್ನು ಇಲ್ಲೊಂದು ಮಿಸ್ಟೇಕ್ ಮಾಡಿರ್ತಾರೆ ಅಂಗನವಾಡಿ ಕಾರ್ಯಕರ್ತರು, ಹೇಳ್ತಾರೆ ಅಲ್ಲಿ ಈ ಸ್ಟಾಕ್ ಮೆನ್ಷನ್ ಮಾಡಬೇಕು, ಸ್ಟಾಕ್ ಎಷ್ಟಿದೆ ಏನು ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಆ ಸ್ಟಾಕ್ ಮೆನ್ಷನ್ ಕೂಡ ಅವರು ಮಾಡಿಲ್ದೇ ಇರೋದ್ರಿಂದ ಗೊಂದಲ ಆಗಿತ್ತು ಅಂತ ಹೇಳಿದ್ದಾರೆ. ಈಗ ಸರಬರಾಜಾಗಿರುವ ಆಹಾರ ಪದಾರ್ಥಗಳು ತುಂಬ ಗುಣಮಟ್ಟದಿಂದ ಕೂಡಿದೆಯಂತೆ, ನೋಡ್ಬೇಕು ಗೊತ್ತಿಲ್ಲ. ನಿನ್ನೆಯಿಂದ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಪದಾರ್ಥ ಸರಬರಾಜನ್ನು ಮಾಡಲಾಗ್ತಾ ಇದೆ, ಮತ್ತು ಜೊತೆಗೆ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನಾವು ಎಚ್ಚರ ವಹಿಸ್ತೀವಿ ಅಂತ ಅಲ್ಲಿನ CDPO ಚಲುವರಾಜ್ ಅಮೋಕ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ಬೋದು ಅಲ್ಲಿ ಫುಡ್ ಲಾರಿ ಆಗಿರ್ಬೋದು ಅವೆಲ್ಲವೂ ಕೂಡ ಬಂದಿದೆ. ಅಲ್ಲಿ ಯಾವ್ಯಾವ ಅಂಗನವಾಡಿ ಕೇಂದ್ರಗಳಿಗೆ ಫುಡ್ ಸಪ್ಲೈ ಆಗ್ತಾ ಇರಲಿಲ್ಲ, ಅಲ್ಲಿ ಎಲ್ಲ ಅಂಗನವಾಡಿಗಳು ಕೂಡ ಫುಡ್ ಸಪ್ಲೈ ಮಾಡೋ ಕೆಲಸಕ್ಕೆ ಅಲ್ಲಿನ CDPO ಚಲುವರಾಜ್ ಮುಂದಾಗಿದ್ದಾರೆ. ನಾವು ಏನು ವರದಿಯನ್ನು ಬಿತ್ತರಿಸಿದ್ವಿ ನೋಡಿ, ಈ ರೀತಿಯಾಗಿ ನಿಮ್ಮ ಕಾರ್ಯ ನಡೀತಾ ಇದೆ, ಯಾವ ರೀತಿಯಾಗಿ ನೀವು ನೆಗ್ಲಿಜೆನ್ಸಿನ ತೋರಿಸ್ತಾ ಇದ್ದೀರಾ, ಜೊತೆಗೆ ಅಲ್ಲಿ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ನಾವು ವರದಿಯನ್ನು ಮಾಡಿದ್ವಿ. ಈ ವರದಿಯನ್ನು ಎಚ್ಚೆತ್ತುಕೊಂಡಂತಹ ಅಲ್ಲಿನ ಅಧಿಕಾರಿ ಕೂಡಲೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾದರು. ಜೊತೆಗೆ ನಾವು ವರದಿ ಮಾಡಿದ್ಮೇಲೆ ಒಂದಷ್ಟು ಫುಡ್ನ ಸಪ್ಲೈ ಮಾಡಿದ್ರು, ಅದು ಯಾವುದೋ ಓಲ್ಡ್ ಸ್ಟಾಕ್ ಇತ್ತು, ಅದು ಸರಿ ಇಲ್ಲ, ಅದರಲ್ಲಿ ಹುಳ ಇದೆ, ಎಲ್ಲವೂ ಕೂಡ ಬಂತು. ಖುದ್ದಾಗಿ ಚಲುವರಾಜ್ CDPO ಫೀಲ್ಡ್ಗಿಳಿದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಏನೇನಾಗಿದೆ ಸೊ ಅದೆಲ್ಲವನ್ನು ಕೂಡ ಬದಲಾಯಿಸಿ ಅಲ್ಲೆಲ್ಲ ಮಕ್ಕಳು ತಿಂತಾ ಇರೋದು ಕೂಡ ನೀವು ಗಮನಿಸ್ಬೋದು. ಒಂದು ದೃಶ್ಯಾವಳಿಯಲ್ಲಿ ಗಮನಿಸೋದಾದ್ರೆ ನಿಮಗೆ ನಾವು ವರದಿ ಬಿತ್ತರಿಸಿದಂತಹ
ಏನು ಡೇಟ್ ಎಕ್ಸ್ಪೈರ್ ಆಗಿರುವಂತಹ ಉಳ ಇರುವಂತಹ ಪ್ಯಾಕೆಟ್ ಒಂದು ಕಡೆ ಇದೆ ನೋಡಿ, ಪುಷ್ಟಿ ಅನ್ನೋ ಒಂದು ಪ್ಯಾಕೆಟ್ ಇದೆ ನೋಡಿ. ಆ ಪಕ್ಕದಲ್ಲಿ ಹೊಸ ಲೋಡ್ ಬಂದಿರುವಂತಹ ಲಾರಿಯ ಫೋಟೋವು ಕೂಡ ಇದೆ. ಪಕ್ಕದಲ್ಲಿ ಆ ಉಳ ಬಿದ್ದಿರುವಂತಹ ಫುಡ್ ಕೂಡ ಅಲ್ಲೇ ಇದೆ. ಸೊ ಖುದ್ದಾಗಿ ಅಧಿಕಾರಿನೇ ಭೇಟಿ ನೀಡಿ ಇದೆಲ್ಲವನ್ನು ಕೂಡ ನಾವು ಸರಿ ಮಾಡ್ತೀವಿ. ದಯಮಾಡಿ ಕ್ಷಮಿಸಿ, ಮತ್ತೊಮ್ಮೆ ಈ ರೀತಿಯಾಗಿ ಆಗಲ್ಲ, ಸೊ ಆಗಲಿಕ್ಕೆ ನಾವು ಬಿಡೋದಿಲ್ಲ, ಸರಿಯಾದ ರೀತಿ ನೋಡ್ಕೊಳ್ತೀವಿ ಅಂತ. ಜೊತೆಗೆ ಇಲ್ಲೊಂದು ಜವಾಬ್ದಾರಿಯುತ ಕೆಲಸಗಳನ್ನು ಕೂಡ ಅಂಗನವಾಡಿ ಕಾರ್ಯಕರ್ತರು ಮಾಡಬೇಕಾಗುತ್ತೆ. ಯಾಕೆಂದರೆ ಅವರು ಸರಿಯಾದ ರೀತಿಯಲ್ಲಿ ಸ್ಟಾಕ್ ಮೇಂಟೆನೆನ್ಸ್ ಎಂಟ್ರೀಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಫುಡ್ ಬರ್ತಿಲ್ಲ ಅಂದಾಗ ಅವ್ರು ಇನ್ಫಾರ್ಮ್ ಮಾಡೋದನ್ನು ಕೂಡ ಮಾಡಬೇಕಾಗುತ್ತೆ. ಎಲ್ಲವೂ ಎಲ್ಲ ವಿಚಾರಗಳನ್ನು ಕೂಡ ಅಧಿಕಾರಿಗಳಿಗೆ ತಲುಪುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೂ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಏನು ಸಿ ಡಿ ಪಿ ಒ ಚಲುವರಾಜ್ ಅವರು ಈ ಒಂದು ನಿರ್ಧಾರ ಏನಿದೆ, ಈ ಒಂದು ಕೆಲಸ ಏನು ಮಾಡಿದರೆ ಭಾಳ ಮೆಚ್ಚುಗೆ ಆಗುವಂಥ ಕೆಲಸ, ಇದನ್ನು ಮುಂಚೆಯಿಂದನೂ ಮಾಡ್ಕೊಂಬಂದಿದ್ರೆ ಇನ್ನೂ ಮೆಚ್ಚುಗೆ ಪಡುವಂಥ ಕೆಲಸ ಆಗಿರೋದು ಪರವಾಗಿಲ್ಲ. ಆದರೂ ಮಾಡಿದ್ದೀರಾ ನೀವು ಇದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ, ಅದು ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ, ಅದು ನಿಮ್ಮನ್ನು ಆ ಸ್ಥಾನಕ್ಕೆ ಕೂರಿಸಿರೋದೇ ಆ ವಿಚಾರವಾಗಿ ಅಲ್ವಾ. ನಿಮ್ಮ ಒಂದು ಏನಿದೆ, ನಿಮ್ಮ ಜವಾಬ್ದಾರಿ ಏನಿದೆ, ಅಷ್ಟು ಮಕ್ಕಳ ಆರೋಗ್ಯದ ಮೇಲಿರುತ್ತೆ ಜವಾಬ್ದಾರಿ, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ನೀವು ಅಲ್ಲಿ ಯಾರಿಗೆಲ್ಲ ಫುಡ್ ಸಪ್ಲೈ ಮಾಡ್ತಾರೆ, ಗರ್ಭಿಣಿಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು, ಅವರ ಆರೋಗ್ಯದ ಮೇಲಿರುತ್ತೆ ನಿಮ್ಮ ಜವಾಬ್ದಾರಿ. ನೀವು ಮಾಡುವಂತಹ ಮೌನ ಅಥವಾ ನಿಮ್ಮ ಒಂದು ನೆಗ್ಲಿಜೆನ್ಸ್ ಏನಿರುತ್ತೆ, ಯಾವುದೇ ಅಧಿಕಾರಿ ಆದರೂ ಅಷ್ಟೇ, ನಿಮ್ಮ ನೆಗ್ಲಿಜೆನ್ಸ್ಗಳೇನಿರ್ತವೆ ಅದು ಬೇರೆ ರೀತಿ ಪರಿಣಾಮ ಬೀರುತ್ತೆ. ಏ ತೊಂದರೆ ಇಲ್ಲ ಬಿಡಪ್ಪ, ನಾವೇನೋ ಕಳಿಸ್ತೀವಿ, ಅಲ್ಲಿ ಇರೋಲ್ಲ, ಸರಿಯಾಗಿ ನೋಡ್ಕೊಳ್ತಾರೆ ಅಂದರೆ ಸಾಧ್ಯ ಆಗೋದಿಲ್ಲ. ಅದೆಲ್ಲ ನೀವು ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇರಬೇಕು ಅವಾಗವಾಗ. ಆಗ ಮಾತ್ರ ಏನೇನು ಸಮಸ್ಯೆಗಳಿದ್ದಾವೆ, ಏನೇನು ಸಮಸ್ಯೆ ಆಗ್ತಾ ಇದೆ ಎಲ್ಲವೂ ಕೂಡ ಅಲ್ಲಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ವರದಿಯನ್ನು ಎಚ್ಚೆತ್ತು ಅಲ್ಲಿ ಭೇಟಿ ನೀಡಿ ಸರಿ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಮೊದಲನೇದಾಗಿ ನಿಮಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಒಂದು ವರದಿಯನ್ನ ಸರಿಯಾದ ರೀತಿಯಲ್ಲಿ ನೀವು ನಮಗೆ ನೀಡಿದ್ರಿ, ಜೊತೆಗೆ ವರದಿ ನೋಡಿ ಅಧಿಕಾರಿಗಳು ಕೂಡ ಎಚ್ಚೆತ್ತಿದ್ದಾರೆ. ಸೊ ಅಧಿಕಾರಿಗಳಿಂದ ಭೇಟಿ ಮಾಡಿದ್ರ ಏನ್ ಹೇಳಿದ್ರು ಅಧಿಕಾರಿಗಳು, ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ, ಅಲ್ಲಿನ ಪೋಷಕರು ಹೇಳ್ತಾ ಇದ್ದಾರೆ? ಈಗ ಕಳೆದ 3 ದಿನದ ಹಿಂದೆ ನಾವು ಈ ಏನು ಬೇಗೂರು ಹೋಬಳಿ ವ್ಯಾಪ್ತಿಯಲ್ಲಿ ಇರುವಂತ MSPS ಅಂದ್ರೆ ಆಹಾರ ಉತ್ಪಾದನಾ ಘಟಕದ ಕುರಿತು ಒಂದು ಸುದ್ದಿಯನ್ನ ಮಾಡಿದ್ವಿ. ಅದರ ವಿಚಾರವಾಗಿ ನಾವು CDPO ಚಲುವರಾಜು ಅವ್ರನ್ನ 299 ಅಂಗನವಾಡಿ ಕೇಂದ್ರಗಳಿಗೆ ಏನು ಪೌಷ್ಟಿಕ ಆಹಾರ ಪದಾರ್ಥಗಳು ಸರಬರಾಜು ಆಗ್ತಾ ಇಲ್ಲ, ಇದ್ರ ವಿಚಾರವಾಗಿ ಕೇಳಿದಾಗ ಆ MSPS ಅಲ್ಲಿ ಯಾರು ಮಹಿಳಾ ಸಂಘದವರು ಅಲ್ಲಿ ಕೆಲಸವನ್ನ ಮಾಡ್ತಾರೆ, ಈಗ ಅವರು ಟೆಂಡರ್ ಅನ್ನ ಪಡೆದಿರ್ತಾರೆ ಸುರತ್, ಏನು ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಟೆಂಡರ್ ಅನ್ನ ಪಡೆದಿರ್ತಾರೆ. ಅವರು ಏನು ಅಂಗನವಾಡಿ ಕೇಂದ್ರಗಳಿಗೆ ಬೇಕು ಆ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಿ ಅದನ್ನ ಅಲ್ಲಿ ಉತ್ಪಾದನಾ ಕೇಂದ್ರಗಳು ಪ್ಯಾಕಿಂಗ್ ಮಾಡಿ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಮಾಡಬೇಕಾಗಿರುತ್ತೆ. ಆದ್ರೆ ಅವರು ಲಾಸ್ ಆಗಿದೆ, ನಮ್ಗೆ ಹಣ ಇಲ್ಲ ಅಂತ ಹೇಳಿ ಅದನ್ನ ಸ್ಥಗಿತ ಮಾಡಿದ್ರು. ಈ ಕುರಿತಾಗಿ ನಾವು ಏನು ಈಗ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊರತೆ ಇತ್ತು ಅದನ್ನ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ. ಇದಾದ ನಂತರವಾಗಿ ಅಲ್ಲಿ CDPO ಚಲುವರಾಜು ಎಚ್ಚೆತ್ತುಕೊಂಡ್ರು ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ CDPO ಚಲುವರಾಜ್ ಅವರು ಅಲ್ಲಿ ಕೂಡಲೇ ಅಧಿಕಾರಿಗಳನ್ನ ಏನು ಚಾಮರಾಜನಗರ DD ಅವ್ರಿಗೆ ಗಮನಕ್ಕೆ ತಂದು ಈಗ ಅಲ್ಲಿ ಏನು ಆಹಾರ ಪದಾರ್ಥಗಳು ಬೇಕು ಅದನ್ನ ಎಲ್ಲಾನು ಮಹಿಳಾ ಸಂಘದವರಿಗೆ ಸಿದ್ಧತೆಯನ್ನ ಮಾಡಿಸಿದ್ದಾರೆ. ಏನಾದ್ರು ಅಧಿಕಾರಿ ಅವರು ಮಾತನಾಡಕ್ಕೆ ಏನಾದ್ರು ಮಾತನಾಡಿಸಿದ್ರ, ಏನಾದ್ರು ಹೇಳಿದ್ರ ಆ ಚಲುವರಾಜ್ ಅವರು? ಚಲುವರಾಜ್ ಅವ್ರಿಗೆ ನಾವು ಕಗ್ಗದುಂಡಿ ಗ್ರಾಮದಲ್ಲಿ ಏನು ಹುಳ ಬಂದಿರೋ ಪ್ರಕರಣ ಇದೆ ಅದರ ಸಂಬಂಧವಾಗಿ ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ಹೇಳ್ತಾರೆ ಹೆಸರು, ಅದ್ರ ಹೇಳ್ತಾ ಇರೋದು ಏನಂದ್ರೆ ಕಳೆದ 2 ತಿಂಗಳ ಹಿಂದೆ ನಾವು ಸರಬರಾಜು ಮಾಡಿದ್ದಂತಹ ಆ ಪುಷ್ಟಿ ಆಹಾರದ ಪ್ಯಾಕೆಟ್ ಅನ್ನ ಅವರು ಅಂಗನವಾಡಿ ಕೇಂದ್ರದಲ್ಲಿ ಇರಿಸ್ಕೊಂಡಿದ್ದಕ್ಕೆ ಕಾರಣ ಗೊತ್ತಿಲ್ಲ. ಇವರು ಏನು ಅಲ್ಲಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಇವರು ಸರಿಯಾದ ಮಾಹಿತಿನ ಕೊಡಲಿಲ್ಲದ ಕಾರಣ ಅವ್ರಿಗೆ ನಾವು ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಅವರು ಅಲ್ಲಿ ಒಂದು ಬುಕ್ ಅನ್ನ ಮೇಂಟೈನ್ ಮಾಡ್ತಾರೆ ಯಶ್ವರತ್, ಅಲ್ಲಿ ಏನು ಫುಡ್ ಸಪ್ಲೈ ಆಗುತ್ತೆ, ಮಕ್ಕಳಿಗೆ ಎಷ್ಟು ಪ್ಯಾಕೆಟ್ಸ್ ಬರುತ್ತೆ, ಏನೇನು ಕಾಳುಗಳು ಬರ್ತವೆ ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ, ಅದನ್ನ ಅವರು ಆ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವ್ರು ನೋಡಿದ್ರೆ ಅಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ ಅಂತ ಹೇಳಿ ಇವರ ಮೇಲಿನ ಏನು ಆರೋಪ ಇದೆ ಅದನ್ನ ಅಂಗನವಾಡಿ ಕಾರ್ಯಕರ್ತರ ಮೇಲೆ ವರ್ಷಕ್ಕೆ ಪ್ರಯತ್ನ ಮಾಡಪಡ್ತಾ ಇದ್ರೆ ಅನ್ನೋ ಒಂದು ಅನುಮಾನಗಳು ಮೂಡ್ತಾ ಇದೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಿವಕುಮಾರ್. ನಿಜಕ್ಕೂ ಈ ರೀತಿ ತಪ್ಪುಗಳು ಮುಂದಿನ ದಿನಗಳಲ್ಲಿ ಆಗಲ್ಲ, ನಾವು ಆಗ್ಲಿಕ್ಕೆ ಬಿಡಲ್ಲ ಅಂತ ಅಲ್ಲಿನ ಅಧಿಕಾರಿ ಹೇಳಿದ್ದಾರೆ. ನೋಡೋಣ, ಗೊತ್ತಿಲ್ಲ. ಆದರೆ ಸರಿಯಾದ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ ನೀವು ನಿಭಾಯಿಸಿದರೆ ಅಲ್ಲೆಲ್ಲೋ ಒಂದು ದೊಡ್ಡ ಅನಾಹುತಗಳು ಆಗೋದನ್ನ ಖಂಡಿತವಾಗ್ಲೂ ಕೂಡ ತಪ್ಪಿಸ್ಬೋದು.